ಬರುವಂತ ದಿನಗಳಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನ್ ಸ್ಕೋಪ್ ಇದೆ ಅದನ್ನ ನನ್ನ ಜಿಲ್ಲೆಗೆ ಮತ್ತೆ ವಿಶೇಷವಾಗಿ ನನ್ನ ಕ್ಷೇತ್ರಕ್ಕೆ ಮಾಡೇ ಮಾಡ್ತೀನಿ. ನನ್ನ ಜನತೆ ಕೊಟ್ಟಿರೋ ಅಧಿಕಾರಕ್ಕಿಂತ ಅದು ದೊಡ್ಡದಲ್ಲ ಅನ್ನುವಂತ ಮನಸ್ಸು ನನ್ನದು. ಸದಾ ನಾನು ನನ್ನ ಜನರ ಸೇವೆಯ ನಿರೀಕ್ಷೆಯಲ್ಲಿರ್ತೀನಿ. ಏನ್ ಒಳ್ಳೇದಾಗತ್ತೆ ನನ್ನ ಕ್ಷೇತ್ರಕ್ಕೆ, ಇಡೀ ರಾಜ್ಯಕ್ಕೆ ಅವ್ರು ಕೊಟ್ಟ ಆಶೀರ್ವಾದ, ಅವ್ರು ಕೊಟ್ಟ ಭಿಕ್ಷೆ ಇದು, ಅದನ್ನ ನಾನು ಗೌರವಿಸ್ತೀನಿ, ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್ಕಾರ ಕರಕುಶಲ ನಿಗಮ ಮಂಡಳಿಯ ಜವಾಬ್ದಾರಿಯನ್ನ ಕೊಟ್ಟು ಅದಕ್ಕೆ ಒಂದು ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನ ಅಲಂಕರಿಸಲಿಕ್ಕೆ ನಮ್ಮ ಸರ್ಕಾರದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಒಂದು ಜವಾಬ್ದಾರಿ ಸ್ಥಾನವನ್ನ ಕೊಟ್ಟಿದ್ದಾರೆ. ಅದು ನಮ್ಮ ಸಂಸ್ಕೃತಿ, ಕಲೆ, ಸಂಪ್ರದಾಯವನ್ನ ಪ್ರತಿಬಿಂಬಿಸುತ್ತೆ. ಯಾರು ಹ್ಯಾಂಡಿಕ್ರಾಫ್ಟ್ ಕೈಯಿಂದಾನೇ ಮಾಡುವಂತ ಒಂದು ಆರ್ಟಿಸನ್ಸ್ ಏನು ಹಿಂದೆ ನಮ್ಮ ಚರಿತ್ರೆಯಿಂದ ಉಳ್ಕೊಂಡು ಬಂದಿದೆ, ಆ ಕಲೆಗೆ ಪ್ರೋತ್ಸಾಹ ಕೊಡುವಂಥದ್ದು, ಕುಶಲಿ ಕಾರ್ಮಿಕರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಏನು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅವರಿಗೆ ಬೆನಿಫಿಟ್ಸ್ ಇದೆ ಅದಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಡುವಂಥದ್ದು, ಮ್ಯಾನ್ ಮೇಡ್ಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದು, ಮಿಷಿನ್ ಮೇಡ್ಗೆ ಅಲ್ಲ, ಮ್ಯಾನ್ ಮೇಡ್ ಇಂದ ಅಂದ್ರೆ ಮನುಷ್ಯರಿಂದ ತಯಾರಾಗುವಂತ ಕರಕುಶಲ ಕಾರ್ಮಿಕರಿಂದ ತಯಾರಾಗುವಂತ ಪ್ರಾಡಕ್ಟ್ಸ್ ನ ಹೈಲೈಟ್ ಮಾಡುವಂಥದ್ದು, ಪ್ರಚಾರ ಮಾಡುವಂಥದ್ದು, ಅದಕ್ಕೆ ವ್ಯಾಪಾರ ಮತ್ತೆ ವಿದೇಶಗಳಲ್ಲೂ ಕೂಡ ಅದಕ್ಕೆ ಅಂದ್ರೆ ವಿದೇಶಗಳಲ್ಲೂ ಕೂಡ ಎಕ್ಸ್ಪರ್ಟ್ ಮಾಡುವಂತ ಒಂದು ಹಂತಕ್ಕೆ ಈಗ ಅದು ಕಾವೇರಿ ಎಂಪೋರಿಯಂ ಬೆಳೆದ್ ನಿಂತಿದೆ. ಮತ್ತೆ ಎಲ್ಲಾ ಕಡೆನೂ ಅದಕ್ಕೆ ಬೇಡಿಕೆ ಜಾಸ್ತಿ ಕೂಡ ಇದೆ. ಅದರಿಂದ ನಮ್ಮ ರಾಜ್ಯದಲ್ಲಿ, ಇದು ಕರ್ನಾಟಕ ರಾಜ್ಯದಲ್ಲಿ ಇದಕ್ಕೆ ವಿಶೇಷತೆ ಆಗಿರೋದು, ಬೇರೆ ರಾಜ್ಯಗಳಿಗೂ ಕೂಡ ಇದರದ ಸ್ಕೋಪ್ ಇದೆ. ಅಂದ್ರೆ ಇದರದು ಕಾವೇರಿ ಎಂಪೋರಿಯಂ ಒಂದು 5 ಸ್ಟೇಟ್ಸ್ ಅಲ್ಲಿ ಈಗ ಆಲ್ರೆಡಿ ಇದೆ. ಇದನ್ನ ಹೆಚ್ಚಿನ ನಾವು ಪ್ರೋತ್ಸಾಹದಾಯಕವಾಗಿ ಒಬ್ಬರಿಂದ ಒಬ್ಬರಿಗೆ 10 ಜನಕ್ಕೆ ಕೆಲಸ ಸಿಗುವಂತ ಒಂದು ವೃತ್ತಿ, ಒಬ್ಬರು ಯಾವ್ದಾದ್ರು ಒಂದು ವೃತ್ತಿ ಶುರು ಮಾಡಿದ್ರೆ ಅವರಿಂದ ಇನ್ನೊಂದು 10 ಜನ ಇಲ್ಲ 50 ಜನ 100 ಜನಕ್ಕೆ ಕೆಲಸ ಸಿಗುವಂತ ಒಂದು ಕಸುಬು ಇದೆ. ಆತರ ಅದು ಗವರ್ಮೆಂಟ್ ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕೆಳಗಡೆ ಬರುವಂತ ಒಂದು ಜವಾಬ್ದಾರಿ ಕೆಲಸ. ಬಟ್ ಪ್ರಾಫಿಟ್ ಅಲ್ಲಿ ಇದೆ. ಈಗ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಮಾಡಿದ್ರೆ ಇನ್ನೂ ಒಳ್ಳೆ ಮಾರ್ಕೆಟಿಂಗ್ ಬರುತ್ತೆ. ಏರ್ಪೋರ್ಟ್ಸು, ಮಾಲ್ಸು, ಎಕ್ಸಿಬಿಷನ್ಸು ನಮ್ಮ ಕಲ್ಚರ್ನ ಎತ್ತಿ ಹಿಡಿಯುತ್ತೆ. ನಮ್ಮ ಕಲ್ಚರ್ನ ಅನಾದಿ ಕಾಲದಲ್ಲೂ ಮಹಾರಾಜರಾದ್ಮೇಲೆ ತದನಂತರ ದಿನಗಳಲ್ಲಿ ಇದು ಕ್ಷೀಣಿಸ್ತಾ ಬಂದಿದೆ. ಆರ್ಟಿಸನ್ಸ್ ಅಂದ್ರೆ ಯಾರು ಕುಶಲ ಕಾರ್ಮಿಕರಿದ್ದಾರೆ, ಅವರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಅವ್ರ ಕಷ್ಟಗಳಿಗೆ ಸ್ಪಂದಿಸುವಂಥದ್ದು ಯಾರು ಎಲ್ಲಿರ್ತಾರೆ, ಅವ್ರಿಗೆ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಆ ಟ್ಯಾಲೆಂಟಲ್ಲಿ ಏನು ಆಚೆ ಬಂದಿರುತ್ತೆ, ಆ ಪ್ರಾಡಕ್ಟ್ ಎಂಡ್ ಪ್ರಾಡಕ್ಟ್, ಆ ಎಂಡ್ ಪ್ರಾಡಕ್ಟ್ ನ ಸೊಸೈಟಿಗೆ ಅದರಿಂದ ಬೆನಿಫಿಟ್ಸ್ ಏನು ಅಂತ. ಮಿಷಿನ್ ಮೇಡ್ ತುಂಬಾ ಇದೆ, ಮ್ಯಾನ್ ಮೇಡ್ ತುಂಬಾ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ಇದು ಒಂದು ಇಲಾಖೆ, ಕರಕುಶಲ ಕಾರ್ಮಿಕರು ಮತ್ತೆ ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಅದಕ್ಕೆ ಬೇಡಿಕೆ ಜಾಸ್ತಿ ಕೊಡುವಂಥದ್ದು ವ್ಯಾಪಾರ. ಆ ವ್ಯಾಪಾರ ವಹಿವಾಟು ಜಾಸ್ತಿ ಆಗ್ತಾ ಇದ್ದಂಗೆ ಅದು ಎಲ್ಲಾನು ಕೂಡ ತುಂಬಾ ಕಡೆ ಬೇಡಿಕೆ ಶುರು ಆಗತ್ತೆ. ವ್ಯಾಪಾರನ ಜಾಸ್ತಿ ಮಾಡಬೇಕು, ವಹಿವಾಟು ಜಾಸ್ತಿ ಮಾಡಬೇಕು, ಬರೀ ನಮ್ಮ ರಾಜ್ಯದಲ್ಲ, ಬೇರೆ ಸ್ಟೇಟ್ಸ್ನು ಕಾಂಪಿಟೇಟ್ ಮಾಡಬೇಕು, ಬೇರೆ ಸ್ಟೇಟ್ಸ್ ಜೊತೆ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ಗೆ ಇದಕ್ಕೆ ಸ್ಕೋಪ್ ಸಿಗುವಂತ ಮಾರ್ಕೆಟಿಂಗ್ ನ ತರಬೇಕು ಅನ್ನುವಂತ ಒಂದು ನಂಬಿಕೆ ಇಟ್ಕೊಂಡು ಬೆಳಗ್ಗೆ ತಾನೇ ನಾನು ಮುಖ್ಯಮಂತ್ರಿಗಳನ್ನ ಬೇಡಿಕೆ ಹೋಗಿದ್ದೆ. ಮುಖ್ಯಮಂತ್ರಿಗಳನ್ನ ಭೇಟಿ ಆದೆ, ಅಧಿಕಾರ ತಗೊಂಡ ದಿನ ಆಕ್ಚುಲಿ ಹೋಗ್ಬೇಕಾಯ್ತು. ಅವ್ರ ಹಂಪಿ ಉತ್ಸವಕ್ಕೆ ಹೋಗಿದ್ರಿಂದ ನಾನು ಹೋಗಕ್ಕಾಗಿರ್ಲಿಲ್ಲ. ಬೆಳಗ್ಗೆ ಅವ್ರನ್ನ ಭೇಟಿಯಾಗಿ ಬರೋದ್ರಿಂದ ನೀನು ಈ ಇಲಾಖೆಗೆ ನ್ಯಾಯ ಕೊಡ್ತೀಯಾ ಅಂತ ನಾವು ಅನ್ಕೊಂಡಿದೀವಿ. ಇದನ್ನ ಬಹಳ ಜವಾಬ್ದಾರಿಯಿಂದ ನಿಭಾಯಿಸ್ತೀವಿ ಅನ್ಕೊಂಡಿದೀವಿ. ಸೊ ಅದರಿಂದ ನಾನು ನಿನ್ನಿಂದ ತುಂಬಾ ನಿರೀಕ್ಷೆ ಮಾಡ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ರು. ಆ ನಂಬಿಕೆ ನನಗೆ ಸರ್ಕಾರ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮೇಲೆ ಆ ನಂಬಿಕೆ ಇಟ್ಕೊಂಡಿರೋದ್ರಿಂದ ಖಂಡಿತವಾಗಿ ಒಂದು 10 ಜನಕ್ಕೆ ಕೆಲಸ ಸಿಗತ್ತೆ, ಅದು ಇನ್ನೂ ಹೆಚ್ಚು ಹೆಚ್ಚಿಗೆ ಕೆಲಸ ಸಿಗುವಂತ ಎಲ್ಲಾ ಪ್ರಯತ್ನಗಳು ಹುಡುಕಿ ಮಾಡ್ತೀನಿ. ಒಂದು ಪ್ರೆಸೆಂಟೇಷನ್ ಎಲ್ಲ ತಗೋತೀನಿ, ಅದ್ರ ಬಗ್ಗೆ ವಿಚಾರಗಳನ್ನ ತಿಳ್ಕೊಂಡು ಎಷ್ಟು ಒಳ್ಳೇದು ಮಾಡ್ಲಿಕ್ಕೆ ಅವಕಾಶ ಆಗತ್ತೆ ಆ ಇಲಾಖೆಗೂ ಮಾಡ್ತೀನಿ, ನನ್ನ ಕ್ಷೇತ್ರಕ್ಕೂ ಮಾಡ್ತೀನಿ. ನನ್ನ ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ ನನಗೊಂದು ಅಧಿಕಾರ ಸಿಕ್ಕಿದೆ. ನನ್ನ ಜನತೆ ಕೊಟ್ಟಿರೋ ಅಧಿಕಾರಕ್ಕಿಂತ ಅದು ದೊಡ್ಡದಲ್ಲ ಅನ್ನುವಂಥ ಮನಸ್ಸು ನನ್ನದು. ನನ್ನ ಕ್ಷೇತ್ರದ ಜನತೆ ಯಾವ ಅಧಿಕಾರ ಕೊಟ್ಟಿದ್ದಾರೆ ಅದಕ್ಕಿಂತ ಆ ಪೋಸ್ಟ್ ನನಗೆ ದೊಡ್ಡದಲ್ಲ. ಸದಾ ನಾನು ನನ್ನ ಜನರ ಸೇವೆಯ ನಿರೀಕ್ಷೆಯಲ್ಲಿರ್ತೀನಿ. ಏನು ಒಳ್ಳೇದಾಗತ್ತೆ ನನ್ನ ಕ್ಷೇತ್ರಕ್ಕೆ, ಇಡೀ ರಾಜ್ಯಕ್ಕೆ ಅವ್ರು ಕೊಟ್ಟ ಆಶೀರ್ವಾದ, ಅವ್ರು ಕೊಟ್ಟ ಭಿಕ್ಷೆ ಇದು, ಅದನ್ನ ನಾನು ಗೌರವಿಸ್ತೀನಿ, ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ನೀನ್ ತುಂಬಾ ಕ್ರಿಯೇಟಿವ್ ಆಗಿದ್ಯಾ ಅಂತ ನಿನ್ಗೊಂದು ಜವಾಬ್ದಾರಿ ಕೊಟ್ಟಿದ್ದೀನಿ. ಬ್ಯಾಂಗ್ಳೂರಲ್ಲಿ ಹಾರ್ಟ್ ಆಫ್ ದ ಸಿಟಿಯಲ್ಲಿ ನಿನ್ನ ಆಫೀಸ್ ಇದೆ,
ನೀನ್ ಅದನ್ನ ಬೇರೆ ಕಂಟ್ರೀಸ್ ಅಲ್ಲಿ ನಿನ್ ಆಫೀಸ್ ಮಾಡೋ ಮಟ್ಟಕ್ಕೆ ಬೆಳೆಸು ಅಂತ ಹೇಳಿದ್ರು. ನಾನು ಹೇಳ್ದೆ ಫಸ್ಟ್ ನನ್ನ ಕ್ಷೇತ್ರಕ್ಕೆ ನಾನು ಏನು ಒಳ್ಳೇದ್ ಮಾಡಕ್ಕಾಗತ್ತೆ ಮಾಡ್ತೀನಿ, ಆಮೇಲೆ ನೀವು ಕೊಟ್ಟಿರೋ ಜವಾಬ್ದಾರಿ ಸ್ಥಾನಕ್ಕೂ ಕೂಡ ಗೌರವ ತರ್ತೀನಿ ಅಂತ ಹೇಳಿದ್ರು. ಇದು ನೋಡಿ, ಆರ್ಟಿಸನ್ಸ್ ಇದಾರಲ್ಲ, ಕರಕುಶಲ ಕಾರ್ಮಿಕರು, ಅವರಲ್ಲಿ ಕೆಲವೊಂದು ಕಲೆ ಇರುತ್ತೆ. ಆ ಕಲೆಯಿಂದ ಅವರು ಕೆಲವೊಂದು ಕಾರ್ಪೆಂಟ್ರಿ ವರ್ಕ್ಸ್, ದೇವ್ರನ್ನ ಮಾಡೋದು, ವುಡ್ ಅಲ್ಲಿ, ರೋಸ್ ವುಡ್ ಅಲ್ಲಿ, ಸ್ಯಾಂಡಲ್ ವುಡ್ ಅಲ್ಲಿ, ಆ ತರದ್ದೆಲ್ಲ ದೇವ್ರನ್ನ ಕೆತ್ತನೆ ಮಾಡೋದು, ಮತ್ತೆ ಏನ್ ಬೇಕೋ ಎಲ್ಲ ವುಡ್ ಅಲ್ಲಿ ಮಾಡುವಂತದ್ದು ತುಂಬಾ ಇದಾವೆ. ನೂರಾರುಗಿಂತ ಜಾಸ್ತಿ ಒಂದು ಕರಕುಶಲ ಕಾರ್ಮಿಕರ ಒಂದು ಒಂದು ಕಲೆ ಇದೆ, ವೃತ್ತಿ ಇದೆ. ಅವರಲ್ಲಿ ಅವರಿಂದ ಬರುವಂತ ಎಂಡ್ ಪ್ರಾಡಕ್ಟ್ಗೆ ಮಾರ್ಕೆಟಿಂಗ್ ಕೊಡೋ ಅಂತದ್ದೇ ನಮ್ದು ಕರಕುಶಲ ಅಭಿವೃದ್ಧಿ ನಿಗಮ ಮಂಡಳಿ. ಎಂಡ್ ಪ್ರಾಡಕ್ಟ್ ಬರೋ ಅಂತದನ್ನ ಅವರು ನಮ್ಮಲ್ಲಿ ತಂದು ಕೊಡ್ತಾರೆ. ಮನೆಯಲ್ಲಿ ಮಾಡ್ತಾರೋ, ಊರಲ್ಲಿ ಮಾಡ್ತಾರೋ, ಮೈಸೂರಲ್ಲಿ ಮಾಡ್ತಾರೋ, ಅಥವಾ ಬಂಗಾರಪೇಟೆಯಲ್ಲಿ KGF ಅಲ್ಲಿ ಏನ್ ಮಾಡಿದ್ರು ಅದನ್ನ ತರ್ತಾರೆ. ಫ್ರೂಟ್ಸ್ ಬೌಲ್ ಇರುತ್ತೆ, ಬುಟ್ಟಿ ಇರುತ್ತೆ, ಆರಗಳಿರುತ್ತೆ, ಆ ತರದ್ ಎಷ್ಟೊಂದು ಮ್ಯಾನ್ ಮೇಡ್ ಐಟಮ್ಸ್ ಅವೆಲ್ಲ ಮನುಷ್ಯನ ಟ್ಯಾಲೆಂಟ್ ಇಂದ, ಮನುಷ್ಯನ ಬುದ್ಧಿವಂತಿಕೆಯಿಂದ, ಅವನ ತಿಳುವಳಿಕೆಯಿಂದ, ಅವನಿಗಿರುವಂತ ಕಲೆಯಿಂದ ಮಾಡುವಂತ ವಸ್ತುಗಳನ್ನ ಪ್ರದರ್ಶನಕ್ಕಿಟ್ಟು ಮಾರಾಟ ಮಾಡಿ ಅದಕ್ಕೆ ಹೆಚ್ಚಿನ ವ್ಯಾಪಾರ, ಹೆಚ್ಚಿನ ಪ್ರೋತ್ಸಾಹ ಕೊಡಿಸುವಂತದ್ದೇ ಆ ನಿಗಮ ಮಂಡಳಿ ಇರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಮತ್ತೆ ಕೊಡ್ತೀನಿ, ಅದರಲ್ಲಿ ಇನ್ನೋವೇಟಿವ್ ಆಗಿ ಮುಂದೆ ಏನ್ ಮಾಡ್ತೀನಿ ಅನ್ನುವಂಥ ವಿಚಾರನೂ ಕೂಡ ಬರುವಂತ ದಿನಗಳಲ್ಲಿ ನಾನು ಅಧಿಕಾರವನ್ನ ಅಲಂಕರಿಸಿದೆ. ಆದ್ರೆ ಅದರದ್ದು ಏನೂ ಮಾಹಿತಿ ತಗೊಳ್ಳಿಕ್ಕೆ ಅವಕಾಶ ಆಗ್ಲಿಲ್ಲ. ಸಿಎಂ ನ ನೋಡೋದಿತ್ತು, ಮತ್ತೆ ನನ್ನ ಕ್ಷೇತ್ರದಿಂದ ಬಹಳ ಜನ ಮುಖಂಡರು ಬಂದಿದ್ರಿಂದ ಹೆಚ್ಚಿನ ಮಾಹಿತಿ ತಗೊಳ್ಳಿಕ್ಕೆ ಆಗ್ಲಿಲ್ಲ. ಖಂಡಿತ ಅದರಲ್ಲೂ ಒಂದು ಒಳ್ಳೆ ಬದಲಾವಣೆ ತರ್ತೀನಿ. ನಾವು ಇಂಡಸ್ಟ್ರಿಯಲ್ ಟೌನ್ಶಿಪ್ ಗೆ ಕೊಟ್ಟಿರೋ ಜಾಗ, ಇಂಟಿಗ್ರೇಟೆಡ್ ಟೌನ್ಶಿಪ್ ಗೆ ಕೊಟ್ಟಿರೋ ಜಾಗ ಬಿಟ್ಟು ನಮ್ಮಲ್ಲೂ ಕೂಡ ಇನ್ನು 500 ಎಕರೆ ಜಾಗ ಇದೆ. ಬರುವಂತ ದಿನಗಳಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಗೆ ಏನ್ ಸ್ಕೋಪ್ ಇದೆ ಅದನ್ನ ನನ್ನ ಜಿಲ್ಲೆಗೆ ಮತ್ತೆ ವಿಶೇಷವಾಗಿ ನನ್ನ ಕ್ಷೇತ್ರಕ್ಕೆ ಮಾಡೇ ಮಾಡ್ತೀನಿ.